ಎಲ್ಲ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಗೇಮಿಂಗ್. ಸೊ ಫ್ರೆಂಡ್ಸ್, ನಮ್ಗೆ ಅಲ್ಲೇ ವೀಲ್ ಆಫ್ ಡಿಸ್ಕೌಂಟ್ ಈವೆಂಟು ಆಗಲೇ ಬಂದಿದೆ. ಇದು 7 o'clock ಬಂದಿತ್ತು, ಬಟ್ ಏನಪ್ಪ ಅಂತಲೇ ಈವೆಂಟ್ ಇನ್ನು ಸ್ಟಾರ್ಟ್ ಆಯ್ತಿರಲಿಲ್ಲ. ತುಂಬ ಫೋರ್ಸ್ ಮಾಡಿ ಒತ್ತಿ 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 8 o'clock ಸ್ಟಾರ್ಟ್ ಆಗಬೇಕಾಯ್ತು. ಈಗ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ 3-4 ಸಾರಿ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಆಟೋಮೆಟಿಕ್ಕು. ಓಕೆ, ನೀವು ನೋಡ್ತಿರ್ಬೋದು ವೀಲ್ ಆಫ್ ಡಿಸ್ಕೌಂಟು, ಇದು ತುಂಬ ದಿನ ಆಗಿತ್ತು ಬಂದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಸ್ಪಿನ್ ಫ್ರೀ ಇದೆ, 1 diamond ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಐಟಮ್ಸು ಒಂದೇ ಡೈಮೆಂಟು ಸಿಗುತ್ತೆ. ಮೊದಲನೇ ಬಾಕ್ಸಲ್ಲಿ ಅಷ್ಟೊಂದು ಐಟಮ್ ಚೆನ್ನಾಗಿರಲಿಲ್ಲ ಅಂತ ರಿಫ್ರೆಶ್ ಮಾಡಿದೆ ಫ್ರೀ ಸ್ಪಿನ್ಗೆ. ಹಂಗೆ ಫ್ರೀ ಸ್ಪಿನ್ ಐತೆ ಅಂತ ಮಾಡಿದೆ. ಓಕೆ, ಎಷ್ಟು ಪರ್ಸೆಂಟ್ ಬೀಳುತ್ತೆ ಅಂದರೆ 60% ಬಿದ್ದಿದೆ ನನಗೆ. ಈ ಎಲ್ಲ ಐಟಮ್ಸು 60% ಇರುತ್ತೆ ನನಗೆ. ಇದರ ಒಂದು ಐಟಮ್ ತಗೊಂಡು ನೆಕ್ಸ್ಟ್ ಸ್ಪಿನ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಐಟಮ್ನು ತಗೊಳ್ಬೇಕಾಗುತ್ತೆ. ಡೈಮಂಡ್ ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. 1 diamond ಬೀಳ್ತು ಅಂದರೆ ಎಲ್ಲನೂ ತಗೊಬೋದು ಆರಾಮ್ಸೆ. ಒಂದು 6-7 diamond ಇದ್ದರೆ ಸಾಕು, ನನ್ನ ಹತ್ರ ರಶ್ ಸಾಕು. 1 diamond ಏನಾದರೂ ಡಿಸ್ಕೌಂಟ್ ಬೀಳ್ತು ಅಂದರೆ ಆಲ್ಮೋಸ್ಟ್ ಆಲ್ ನನ್ನ ಹತ್ರ ತುಂಬ ಇಲ್ಲಿ ರೇರ್ ಐಟಮ್ಗಳು ಪರ್ಮನೆಂಟ್ ಸಿಕ್ಕಿರೋದ್ರಿಂದ ನಾನೇನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಈ ಒಂದು ಬಂಡಲ್ ಬೇಕಾಗಿತ್ತು, ಬಟ್ ಏನು ಮಾಡೋದು, 60% ಬಿದ್ದಿದೆ, ಅದಕ್ಕೆ ಟ್ರೈ ಮಾಡ್ಕೋಗಲ್ಲ. ಡೈಮಂಡ್ ಎಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾವ ಥರ ಡಿಸ್ಕೌಂಟ್ ಬೀಳುತ್ತೆ ಅದ್ರ ಮೇಲೆ ಡೈಮಂಡ್ ಖರ್ಚಾಗುತ್ತೆ. ಇನ್ನು ನೆಕ್ಸ್ಟ್ ರಿಫ್ರೆಶ್ಗೆ 10 diamond. ಇನ್ನು 99-1 ಅಂತ ಇದೆಯಲ್ಲ, ಅದು ಎರಡು ಸ್ಪೆಷಲ್ ರೇರು. 99 ಅಂತ ಬಿದ್ದರೆ ಎಲ್ಲ ಐಟಮು 99 diamond ಸಿಗುತ್ತೆ. 1 diamond ಡಿಸ್ಕೌಂಟ್ ಬಿದ್ದರೆ 1 diamond ಸಿಗುತ್ತೆ. ಎಲ್ಲ ಲಕ್ ಏನಾರು ಚೆನ್ನಾಗಿದ್ದು ಬಿದ್ದರೆ ತಗೊಳ್ಳಿ, ಇಲ್ಲ ಜಾಸ್ತಿ ಡೈಮಂಡ್ ಆಯ್ತದೆ ಅಂದರೆ ಯೋಚನೆ ಮಾಡಿ ನೀವೇ. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಜಾಸ್ತಿ ಡೈಮಂಡ್ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇವು ಅಷ್ಟೊಂದು ಏನು ಯೂಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಏನಿದೆ ಅಂತ ನೋಡ್ಕೊಳೋಣ ಬನ್ನಿ. ಈ ಮೆಕ್ಲಗರನ್ ಇವೆಂಟು ಸ್ಟಾರ್ಟ್ ಆಗಿದೆ. ಈ ಕಾರ್ಸ್ಗಿನ್ನೂ ನಮಗೆ 1500 ಡೈಮಂಡ್ ಕೊಡ್ತಾರೆ. ನನ್ನ ಅಪ್ಡೇಟ್ ಸರ್ವರಲ್ಲಿ ಇದು ಫ್ರೀಗೆ ಕೊಟ್ಟಿದ್ದಾರೆ, ಫ್ರೀಯಾಗಿ ಲಾಗಿನ್ ರಿವಾರ್ಡ್ ಕೊಟ್ಟಿದ್ದಾರೆ ಈ ಸ್ಕಿನ್ನ. ಓಕೆ, ಇದು ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಆದರೆ ತಗೊಳಕ್ಕೆ ಯಾರು ಹೋಗ್ಬಿಟ್ಟು, 1500 diamond ಸುಮ್ಮನೆ ವೇಸ್ಟ್ ಆಗುತ್ತೆ. ಅಲ್ಲೊಂದು ಕ್ವಿಜ್ ಇದೆ, ಅದನ್ನ ಕಂಪ್ಲೀಟ್ ಮಾಡಬೇಕು ಮೆಕ್ಲಗರನ್ ಇವೆಂಟಲ್ಲಿ. ಓಕೆ, ಅಲ್ಲೊಂದು ಕ್ವಿಜ್ ಬರುತ್ತೆ ನೆಕ್ಸ್ಟು, ಅದು ಕ್ಯಾನ್ಸಲ್ ಮಾಡಿದ್ರೆ ಅದು ಕ್ಲಿಯರ್ ಮಾಡಬೇಕು. ಆಫ್ಟರ್ ಡ್ರಾಪ್ ಮ್ಯಾಚ್ ಇದರಲ್ಲಿ ಟೋಕನ್ ಸಿಗುತ್ತೆ, ಅದನ್ನ ಕಲೆಕ್ಟ್ ಮಾಡಿ ಟೋಕನ್ ಎಕ್ಸ್ಚೇಂಜ್ಗೆ ಪೆಟ್ಟಿದೆ. ಈ ಪೆಟ್ಟು ಸ್ಕಿನ್ ಇರ್ಬೋದು ಅಂತ ಅಂದ್ಕೊಳ್ತೀನಿ, ಪೆಟ್ ಸಿಗಲ್ಲ, ಸಿಕ್ಕಿದ್ರೆ ಅದೃಷ್ಟ. ನಮ್ಮ ಹತ್ರ ಇಲ್ಲ, ತಗೊಳಕ್ಕೆ ಟ್ರೈ ಮಾಡ್ತೀನಿ ನಾನು. ನೆಕ್ಸ್ಟು ಒಂದು ಮಾನ್ಸರ್ ಟ್ರಕ್ ಸ್ಕಿನ್ ಇದೆ, ಒಂದು ಮೇಲ್ ಬಂಡಲ್ ಇದೆ, ಬ್ಯಾಕ್ ಪ್ಯಾಕ್ ಇದೆ, ಒಂದು ಪ್ಯಾರಾಚೂಟ್ ಇದೆ. ಈ ಇವೆಂಟ್ ಬಂದು 23rd ಮೂರನೇ ತಾರೀಕು ಕಂಡಿರುತ್ತೆ. ನಾನು ಆ ಕ್ವಿಜ್ ಜನರ ಇಲ್ಲಿ ನ್ಯೂಸಲ್ಲಿ ಅಪ್ಡೇಟ್ ಮಾಡಿದ್ದೇನೆ ಅಂತ ಚೆಕ್ ಮಾಡಿದೆ, ಯಾವುದು ಬಂದಿಲ್ಲ. ಓಕೆ, ವಿಡಿಯೋದ ಟಾಪಿಕ್ ಇಷ್ಟೇ. ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.